ಚಾರ್ಲಿ ಬಿಗ್ ಬಾಸ್ಗೆ ಬಂದೇ ಬರುತ್ತಾಳೆ ಎಂದು ಎಲ್ಲರೂ ನಿರೀಕ್ಷೆಯಿಂದ ಕಾಯುತ್ತಿದ್ದರು. ಆದರೆ ಈ ಗ್ರ್ಯಾಂಡ್ ಓಪನಿಂಗ್ ಸಮಯದಲ್ಲಿ ಚಾರ್ಲಿ ಬರಲೇ ಇಲ್ಲ. ಹೀಗಾಗಿ ಸಹಜವಾಗಿ ಚಾರ್ಲಿ ಅಭಿಮಾನಿಗಳಿಗೆ ನಿರಾಸೆಯಾಗಿದೆ, ಡಿಸಪಾಯಿಂಟ್ ಆಗಿದೆ. ಹಾಗಾದರೆ ಚಾರ್ಲಿ ಬಿಗ್ ಬಾಸ್ ಮನೆಗೆ ಬರಲ್ವಾ ಎಂದು ಅಭಿಮಾನಿಗಳು ಈಗ ಕೇಳುತ್ತಿದ್ದಾರೆ. ಈ ನಡುವೆ ಈಗ ಚಾರ್ಲಿ ಬಗ್ಗೆ ಇನ್ನೂ ಒಂದು ದೊಡ್ಡ ಕಿರಿಕಾಗಿ ಹೋಗಿದೆ. ಮತ್ತೊಂದೆಡೆ ಬಾತ್ರೂಮ್ನಲ್ಲಿ ಡ್ರೋನ್ ಪ್ರತಾಪ್ ಬಿಕ್ಕಿ ಬಿಕ್ಕಿ ಅಳಲು ಕಾರಣ ಏನು? ಹೌದು, ಕ್ಷಣ ಕ್ಷಣಕ್ಕೂ ಕನ್ನಡದ ಬಿಗ್ ಬಾಸ್ ಸೀಸನ್ 10 ಟ್ವಿಸ್ಟ್ ಅಂಡ್ ಟರ್ನ್ಸ್ಗಳು ತೆಗೆದುಕೊಳ್ತಾ ಇದೆ. ಇಲ್ಲಿ ಏರಿಳಿತಗಳು ಪ್ರತಿ ಕ್ಷಣದಲ್ಲಿ ನೋಡುತ್ತಿದ್ದೀರಾ. ಕೆಲವೊಬ್ಬರು ಅತ್ತರೆ, ಕೆಲವೊಬ್ಬರು ನಗುತ್ತಿದ್ದಾರೆ, ಇನ್ನು ಕೆಲವೊಬ್ಬರು ಸುಖ ಪಟ್ಟರೆ, ಇನ್ನು ಕೆಲವೊಬ್ಬರು ದುಃಖ ಪಡುತ್ತಿದ್ದಾರೆ. ಹೌದು, ಈಗ ಬಿಗ್ ಬಾಸ್ ಒಂದು ದೊಡ್ಡ ಘಟ್ಟಕ್ಕೆ ಬಂದು ತಲುಪಿದೆ. ಬನ್ನಿ, ಇತ್ತೀಚೆಗೆ ಬಿಗ್ ಬಾಸ್ ನಲ್ಲಿ ನಡೆದಂತಹ ಕೆಲವು ಅಚ್ಚರಿಯ ಬೆಳವಣಿಗೆಗಳನ್ನ ಇಂದಿನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ಬಿಗ್ ಬಾಸ್ಗೆ ಮೊದಲು ಸ್ಪರ್ಧಿಯಾಗಬೇಕಿದ್ದ ಚಾರ್ಲಿ ಖಂಡಿತ ದೊಡ್ಡ ಮನೆಗೆ ಹೆಜ್ಜೆ ಇಡುತ್ತಾಳೆ. 777 ಚಾರ್ಲಿ ಸಿನಿಮಾ ನೋಡಿದ ಮೇಲೆ ತುಂಬಾ ಜನ ಈ ಚಾರ್ಲಿನ ಇಷ್ಟಪಟ್ಟಿದ್ದರು. ಬಿಗ್ ಬಾಸ್ನಲ್ಲಿ ಚಾರ್ಲಿ ಹೇಗೆ ಇರುತ್ತಾಳೆ ಎಂಬ ಕುತೂಹಲ ಪ್ರತಿಯೊಬ್ಬರಲ್ಲೂ ಇತ್ತು. ಅದರಲ್ಲೂ ನಾಯಿಗಳನ್ನು ಇಷ್ಟಪಡುವಂತವರು ಚಾರ್ಲಿ ಬಗ್ಗೆ ಅಪಾರ ಗೌರವ ಹಾಗೂ ಅತ್ಯಂತ ಕುತೂಹಲದಿಂದ ಕಾಯುತ್ತಿದ್ದರು. ಬಿಗ್ ಬಾಸ್ ಮನೆಗೆ ಚಾರ್ಲಿ ಬಂದೇ ಬರುತ್ತಾಳೆ, ಸದ್ಯದಲ್ಲಿ ಅವಳು ಸ್ಪೆಷಲ್ ಎಂಟ್ರಿ ಕೊಡುತ್ತಾಳೆ, ಅದಕ್ಕಾಗಿ ಸಕಲ ತಯಾರಿ ಕೂಡ ನಡೆಯುತ್ತಿದೆ ಎಂದು ಎಲ್ಲರೂ ಭಾವಿಸಿದ್ದರು. ಈ ಸ್ಪೆಷಲ್ ಎಂಟ್ರಿ ಕೊಡಲೆಂದೇ ಗ್ರ್ಯಾಂಡ್ ಓಪನಿಂಗ್ ನಲ್ಲಿ ಚಾರ್ಲಿ ಎಂಟ್ರಿ ಕೊಟ್ಟಿಲ್ಲ. ವೀಕ್ಷಕರಿಗೆ ಚಾರ್ಲಿ ನಿರಾಸೆ ಮಾಡಲ್ಲ ಅಂತ ಅದರ ನಿರ್ದೇಶಕ ಕಿರಣ್ ರಾಜ್ ಇತ್ತೀಚೆಗೆ ಮಾಹಿತಿ ನೀಡಿದ್ದಾರೆ. ವರದಿಗಳ ಪ್ರಕಾರ ಯಾವುದೇ ಸಿನಿಮಾ, ಕಿರುತೆರೆ ಅಥವಾ ರಿಯಾಲಿಟಿ ಶೋಗಳಲ್ಲಿ ಪ್ರಾಣಿಗಳನ್ನು ಬಳಸಿಕೊಳ್ಳಬೇಕಾದರೆ ಅನಿಮಲ್ ವೆಲ್ಫೇರ್ ಬೋರ್ಡ್ ಆಫ್ ಇಂಡಿಯಾ ಅನುಮತಿ ಪಡೆಯಲೇಬೇಕು. ಹಾಗೆ ಚಾರ್ಲಿಗೂ ಆಗಿದೆ. ಬಿಗ್ ಬಾಸ್ ಮನೆ ಪ್ರವೇಶಿಸಲು ಕೂಡ ಅನುಮತಿ ಈಗ ಬೇಕಾಗಿದೆ. ಆದರೆ ಇನ್ನೂ ಕೂಡ ಅನುಮತಿ ಸಿಕ್ಕಿಲ್ಲ. ಈ ಬಗ್ಗೆ ಚಾರ್ಲಿ ಟ್ರೈನರ್ ಮಾಧ್ಯಮವೊಂದಕ್ಕೆ ಮಾಹಿತಿ ಕೂಡ ಹಂಚಿಕೊಂಡಿದ್ದಾರೆ. ಯಾಕೆ ಇನ್ನೂ ಅನುಮತಿ ಕೊಟ್ಟಿಲ್ಲ ಅನ್ನುವುದು ಅಗೋಚರವಾಗಿದೆ. ಅದಕ್ಕಾಗಿ ಎಲ್ಲಾ ಪ್ರಯತ್ನಗಳು ನಡೆಯುತ್ತಿವೆ. ಪತ್ರಗಳ ಮೂಲಕ, ಮೇಲ್ ಮೂಲಕ ಖುದ್ದು ಭೇಟಿಯಾಗಿ ಅನುಮತಿಯನ್ನ ಕೋರಲಾಗಿದೆ. ಅನುಮತಿ ಸಿಕ್ಕ ಕೂಡಲೇ ಚಾರ್ಲಿ ಬಿಗ್ ಬಾಸ್ ಮನೆ ಎಂಟರ್ ಆಗುವುದು ಖಚಿತವಾಗಿದೆ. ಅಷ್ಟೇ ಅಲ್ಲದೆ ಚಾರ್ಲಿ ಸ್ಪರ್ಧೆಯಾಗೂ ಹೋಗುತ್ತಿಲ್ಲ, ಎಂಟರ್ಟೈನ್ ಆಗಿ ಮಾತ್ರ ಬಿಗ್ ಬಾಸ್ಗೆ ಹೋಗಲಿದ್ದಾನೆ ಎಂದು ಈಗಾಗಲೇ ಹೇಳಿದ್ದಾರೆ. ದೊಡ್ಡ ಮನೆ ಆಟಕ್ಕೆ ಚಾರ್ಲಿಯನ್ನು ಕಳಿಸಲು ಅನಿಮಲ್ ಬೋರ್ಡ್ನಿಂದ ಕಿರಿಕ್ ಮಾಡಿದ್ದರು. ಅವರಿಗೆ ಇಲ್ಲಿ ನಡೆಯುವ ಆಟದ ಬಗ್ಗೆ ಮನವರಿಕೆ ಮಾಡಿಕೊಟ್ಟು ನಂತರ ಈಗ ಚಾರ್ಲಿ ಎಂಟ್ರಿಗೆ ಆಲ್ಮೋಸ್ಟ್ ಗ್ರೀನ್ ಸಿಗ್ನಲ್ ಸಿಕ್ಕ ಹಾಗಾಗಿದೆ. 777 ಚಾರ್ಲಿ ಚಿತ್ರದಲ್ಲಿ ನಟಿ ಸಂಗೀತ ಹಾಗೂ ಚಾರ್ಲಿ ಕಾಂಬಿನೇಷನ್ ಕೂಡ ಅದ್ಭುತವಾಗಿತ್ತು. ಬಿಗ್ ಬಾಸ್ನಲ್ಲಿ ಇಬ್ಬರು ಜೊತೆಯಾದರೆ ಹೇಗಿರುತ್ತೆ ಎಂಬ ಕೌತುಕ ಅಭಿಮಾನಿಯಲ್ಲಿ ಮನೆ ಮಾಡಿತ್ತು. ಚಾರ್ಲಿ ಯಾಕೆ ತಡವಾಗಿ ಬಿಗ್ ಬಾಸ್ ಕಾಲಿಡುತ್ತಿದ್ದಾನೆ ಎನ್ನುವ ಬಗ್ಗೆ ಈಗ ನಿಮಗೆ ಉತ್ತರ ಸಿಗುತ್ತಿದೆ. ಈ ನಡುವೆ ಡ್ರೋನ್ ಪ್ರತಾಪ್ ಈ ಬಾರಿ ಬಿಗ್ ಬಾಸ್ ಸೀಸನ್ 10 ಸ್ಪರ್ಧಿಯಾಗಿದ್ದಾರೆ. ಎಲ್ಲಿ ನೋಡಿದರೂ ಅವರ ಚರ್ಚೆಯೇ ನಡೆಯುತ್ತಿದೆ. ಮನೆಗೆ ಬಂದಾಗಿನಿಂದಲೂ ಕೆಲವು ಸ್ಪರ್ಧಿಗಳು ಅವರನ್ನ ಆಡಿಕೊಂಡು ನಗುವುದು, ಅಪಹಾಸ ಮಾಡುವುದು, ಪ್ರ್ಯಾಂಕ್ ಮಾಡುವುದು ಇವೆಲ್ಲವೂ ನಡೆಯುತ್ತಾನೇ ಇವೆ. ಪ್ರಥಮ್ ಕೂಡ ಈಗಾಗಲೇ ಮನೆಯಲ್ಲಿ ತುಕಾಲಿ ಸಂತೋಷ್ ಅವರಿಗೆ ಈ ರೀತಿ ಅವರನ್ನ ತೇಜೋವಧನೆ ಮಾಡುವುದು ಸರಿಯಲ್ಲ ಎಂದು ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಆದರೆ ಮನೆಯಲ್ಲಿ ಪದೇ ಪದೇ ಇಂತಹ ಸನ್ನಿವೇಶಗಳು ಮರುಕಳಿಸುತ್ತಿದ್ದು
ಡ್ರೋನ್ ಪ್ರತಾಪ್ ಬಾತ್ರೂಮ್ಗೆ ಹೋಗಿ ಬಿಕ್ಕಿ ಬಿಕ್ಕಿ ಹತ್ತಿರುವ ಮಾಹಿತಿ ಈಗ ಜಗತ್ ಜಾಹೀರಾತವಾಗಿದೆ. ಅಡುಗೆ ಮನೆ ಸ್ವಚ್ಛತೆ ಬಗ್ಗೆ ಮಾತಿದ್ದು ವಿನಯ್ ಕೋಪದಲ್ಲಿ ನಿನ್ನ ಡ್ರೋನ್ ರಕ್ಕೆ ಪುಕ್ಕ ಕಿತ್ತಾಕ್ತೀನಿ ಎಂದು ಡ್ರೋನ್ ಪ್ರತಾಪ್ಗೆ ಹೇಳಿದ್ದಾರೆ. ಕಾರ್ತಿಕ್ ಗೌಡ ಅವರು ಮನೆಯ ಸದಸ್ಯರಿಗೆ ಅಡುಗೆ ಮನೆಯಲ್ಲಿ ಸ್ವಚ್ಛತೆ ಬಗ್ಗೆ ನಿಮಗೇನಾದರೂ ಸಮಸ್ಯೆನಾ ಎಂದು ಕೇಳಿದ್ದಾರೆ. ಆಗ ಸಿರಿ ಅವರು ಯಾರು ಹೇಳಿದ್ದು ಎಂದು ಕೇಳಿದ್ದಾರೆ. ಡ್ರೋನ್ ಪ್ರತಾಪ್ ಅವರು ವಿನಯ್ ಹೇಳಿರುವುದಾಗಿ ಅಂದರು. ಅಷ್ಟೇ ಅಲ್ಲದೆ ನೀವೇನು ಅಡುಗೆ ಮಾಡುತ್ತೀರಾ ಎಂಬುದು ನಮಗೆ ಗೊತ್ತು ಎಂದು ಅವರು ಹೇಳಿದ್ದಾರೆ. ವಿನಯ್ ಈ ಮಾತು ಕೇಳಿದ ಕೂಡಲೇ ಸಿಟ್ಟಾಗಿದ್ದಾರೆ. ವಿನಯ್ ಅವರು ಪ್ರತಾಪ್ಗೆ ನಾನು ಕಣ್ಣಲ್ಲಿ ಕಣ್ಣು ಇಟ್ಟು ಮುಖದ ಮೇಲೆ ಹೇಳುತ್ತೇನೆ, ಹಿಂದೆ ಯಾವತ್ತಿಗೂ ಮಾತನಾಡುವುದಿಲ್ಲ, ಹಿಂದೆ ಚೂರಿ ಹಾಕುವಂತಹ ಜಾಯಮಾನ ನನ್ನದಲ್ಲ ಎಂದು ಹೇಳಿದ್ದಾರೆ. ಆದರೆ ಅಡುಗೆ ಮನೆಯಲ್ಲಿ ಗಲೀಜಾಗಿ ಮಾಡ್ತಾರೆ ಎನ್ನುವ ರೀತಿಯಲ್ಲಿ ನಾನು ಹೇಳಿದ್ದೀನಾ, ನಿಮ್ಮದು ತಪ್ಪಿದೆ, ನಿನ್ನ ಡ್ರೋನ್ ರಕ್ಕೆ ಪುಕ್ಕ ಕಿತ್ತಾಕ್ತೀನಿ ಎಂದು ವಿನಯ್ ಅವರು ಪ್ರತಾಪ್ಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಇವರೆಡರ ಮಧ್ಯೆ ತುಕಾಲಿ ಸಂತು ಡ್ರೋನ್ ಪ್ರತಾಪ್ ಹಿಂದೆ ಅಡಗಿಕೊಂಡು ನಗುತ್ತಿದ್ದರು. ಪ್ರತಾಪ್ ಕೂಡ ತುಕಾಲಿ ಸಂತೋಷ್ಗೆ ನಾನು ಎಲ್ಲರನ್ನೂ ಗೌರವ ಕೊಟ್ಟು ಮಾತನಾಡುತ್ತೇನೆ, ನೀವು ಹೇಗೆ ಮಾತನಾಡುತ್ತೀರಾ ಎನ್ನುವುದು ನಿಮಗೆ ಬಿಟ್ಟಿದ್ದು ಎಂದಿದ್ದಾರೆ. ತುಕಾಲಿ ಸಂತೋಷ್ ಇದಾದ ಬಳಿಕವೂ ಮತ್ತೆ ವ್ಯಂಗ್ಯದ ಮಾತುಗಳನ್ನು ಮುಂದುವರೆಸಿದ್ದಾರೆ. ಪ್ರತಾಪ್ ಬಿಗ್ ಬಾಸ್ ಆದ ಮೇಲೆ ಮೆಜೆಸ್ಟಿಕ್ ಯಶವಂತಪುರ ಹೆಬ್ಬಾಳ್ ಫ್ಲೈಓವರ್ನಲ್ಲಿ ಸಿಗ್ತಾನೆ, 100 ರೂಪಾಯಿಗೆ 3 ಡ್ರೋನ್ ಅಂತ ಮಾರುತ್ತಿರುತ್ತಾನೆ ಎಂದು ವರ್ತೂರ್ ಸಂತೋಷ್ ಜೊತೆ ನಗುನಗುತ್ತಾ ತುಕಾಲಿ ಸಂತೋಷ್ ಹೇಳಿದ್ದಾರೆ. ಈ ಎಲ್ಲ ಘಟನೆಯ ನಂತರ ತುಂಬಾನೇ ಬೇಜಾರಾದಂತಹ ಡ್ರೋನ್ ಪ್ರತಾಪ್ ಬಾತ್ರೂಮ್ಗೆ ಹೋಗಿ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ. ಬಳಿಕ ಬಾತ್ರೂಮ್ನಲ್ಲಿ ಈ ಘಟನೆ ನಡೆದಿರುವ ವಿಷಯ ಎಲ್ಲರಿಗೂ ಗೊತ್ತಾಗಿದೆ. ಸಂಗೀತಾ ಶೃಂಗೇರಿ ಹಾಗೂ ನಮ್ರತಾ ಗೌಡ ಅವರನ್ನ ಸಮಾಧಾನ ಕೂಡ ಮಾಡಿದ್ದಾರೆ. ಅಲ್ಲೇ ಇದ್ದ ರಕ್ಷಕ್ ಕೂಡ ಕ್ಯಾಪ್ಟನ್ ಸ್ನೇಹಿತ ಬಳಿ ನಮ್ಮಲ್ಲೂ ತಪ್ಪಿದೆ, ಆಚೆ ಆಗಿರುವುದನ್ನ ಮಾತನಾಡುವುದು ಇಲ್ಲಿ ತಪ್ಪು ಎಂದು ಹೇಳಿದ್ದಾರೆ. ಇಲ್ಲಿ ಒಳಗೆ ಬಂದ ಮೇಲೆ ನಾವೆಲ್ಲ ಒಂದೇ ಎಂದು ಹೇಳಿದ್ದಾರೆ. ಇದಾದ ಬಳಿಕ ಸ್ನೇಹಿತ್ ಕೂಡ ಪ್ರತಾಪ್ ಅವರಲ್ಲಿ ಕ್ಷಮೆ ಕೇಳಿದ್ದಾರೆ. ಸ್ನೇಹಿತ್ ಕೂಡ ಡ್ರೋನ್ ಅವರಿಗೆ ಡೋಂಗಿ ಎಂದಿದ್ದರು. ನಾನು ನಿಮ್ಮಲ್ಲಿ ಕ್ಷಮೆ ಕೇಳುತ್ತೇನೆ, ಬುಲಿ ಮಾಡಿದ್ದೇವೆ, ನಾವೆಲ್ಲ ಸೇರಿಕೊಂಡು ನಿಮ್ಮನ್ನ ಕಾರ್ನರ್ ಮಾಡಿದ್ದೇವೆ ಎಂದು ಸ್ನೇಹಿತ್ ಒಪ್ಪಿಕೊಂಡು ಕ್ಷಮೆ ಯಾಚಿಸಿದ್ದಾರೆ. ಇದಾದ ಬಳಿಕ ನಮ್ರತಾ ಗೌಡ ಮನೆಯ ಉಳಿದ ಸದಸ್ಯರಲ್ಲಿ ಈ ಬಗ್ಗೆ ಮನವಿ ಮಾಡಿದ್ದಾರೆ. ಇನ್ಮೇಲೆ ನಾವು ಡ್ರೋನ್ ಪ್ರತಾಪ್ ಅವರ ಕಾಲೆಳೆಯುವುದು ಬೇಡ, ನಾವೆಲ್ಲ ಅವರನ್ನ ತುಂಬಾ ಟಾರ್ಗೆಟ್ ಮಾಡಿದ್ದೇವೆ, ಒಂದು ವೇಳೆ ಇದೇ ರೀತಿ ಟಾರ್ಗೆಟ್ ಮಾಡುತ್ತಾ ಹೋದ್ರೆ ಅವರು ಮುಂದೆ ಡಿಪ್ರೆಷನ್ಗೆ ಕೂಡ ಜಾರಬಹುದು ಎಂದು ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಹೌದು, ಇದೇ ರೀತಿ ಮುಂದುವರೆದ್ರೆ ಡ್ರೋನ್ ಪ್ರತಾಪ್ ಡಿಪ್ರೆಷನ್ಗೆ ಜಾರುವುದು ಖಂಡಿತ ಎಂದು ಕೆಲವರು ಹೇಳುತ್ತಿದ್ದಾರೆ. ಸ್ನೇಹಿತರೆ, ಇಲ್ಲಿ ನಡೆಯುತ್ತಿರುವ ಈ ಆಟ ಚೆಲ್ಲಾಟ ಹಾಗೂ ಮನಸ್ತಾಪಗಳ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಈ ಬಿಗ್ ಬಾಸ್ ನ ಇನ್ನಷ್ಟು ಕುತೂಹಲಕಾರಿ ಹಾಗೂ ಆಶ್ಚರ್ಯ ಮಾಹಿತಿಯನ್ನ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ತರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್ ಜೈ ಕರ್ನಾಟಕ, ನಿಮಗೆಲ್ಲ ಶುಭವಾಗಲಿ. ಅನ್ಕೊಳ್ಳೋದು ಬೇರೆ, ಯಾರ ಬಗ್ಗೆ ಮಾತಾಡಿದ್ರಿ ಅಂತ ಹೇಳಿಲ್ಲ ನಾನು. ಮತ್ತೆ ಇನ್ಯಾರು ಹೇಳಿರೋದು? ನೀನು ಇಲ್ಲಿ ಬಂದು ಇಲ್ಲಿ ನಾನು ಒಬ್ಬನೇ ಬ್ಲೇಮ್ ಮಾಡ್ತಿದ್ರೆ ಮಾತಾಡೋದನ್ನ ನೀವು ಆತರ ಅಂದ್ರಿ. ನಿಂದು ತಪ್ಪಿದೆ ಇವತ್ತು.